ಬಾಕ್ಸ್ ಆಫೀಸ್ ಸುಲ್ತಾನ್ ದರ್ಶನ್ ನಟನೆಯ ಯಜಮಾನ ಸಿನಿಮಾ ಈಗ ಟಾಕ್ ಆಫ್ ದಿ ಟೌನ್. ಎಲ್ಲಿ ನೋಡಿದ್ರು ಯಜಮಾನ ಸಿನಿಮಾದೇ ಮಾತು. ಸಿನಿಮಾ ಹಾಡುಗಳಂತೂ ಸೂಪರ್ ಹಿಟ್ ಆಗಿವೆ. ಅಲ್ಲದೆ ಸ್ಪೆಷಾಲಿಟಿಗಳ ದೊಡ್ಡ ಪಟ್ಟಿಯೇ ಸಿನಿಮಾದಲ್ಲಿದೆ. ಅಂದ್ಹಾಗೆ ದರ್ಶನ್ ಎದುರು ಸೆಣಸಾಡಲು ಮೂವರು ಪೊಗರ್ದಸ್ತ್ ಖಳನಟರಿದ್ದಾರೆ. ಆದರೆ ಈ ಮೂವರಲ್ಲಿ ಯಾರು ಮೇನ್ ವಿಲನ್ ಅನ್ನೋದೇ ಪ್ರಶ್ನೆಯಾಗಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಎದುರು ಕಾದಾಡೋದು ಅಂದ್ರೆ ಸುಮ್ಮನೆನಾ? ದಚ್ಚುಗೆ ಸರಿಸಾಟಿಯಾದ ನಟರೇ ಇರಬೇಕು, ಸಮಬಲರಾಗಿ ಕಾದಾಡುವಂತಿರಬೇಕು. ಅದರಂತೆ ಯಜಮಾನದಲ್ಲಿ ರವಿಶಂಕರ್, ಧನಂಜಯ್, ಠಾಕೂರ್, ಅನೂಪ್ ಸಿಂಗ್ ಖಳನಾಯಕರಾಗಿ ಜೀವ ತುಂಬಿದ್ದಾರೆ. ಸಿನಿಮಾದಲ್ಲಿ ದರ್ಶನ್ ಅಪ್ಪಟ ಹಳ್ಳಿ ಹುಡುಗನಾಗಿ ನಟಿಸಿದ್ದಾರೆ. ಅದರಂತೆ ಟಗರು ಯಶಸ್ಸಿನ ಬೆನ್ನಲ್ಲೇ ಡಾಲಿಗೆ ಯಜಮಾನ ಸಿನಿಮಾ ಆಫರ್ ಬಂದಿತ್ತು. ಅಲ್ಲದೆ ಸಿನಿಮಾದ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ನಲ್ಲಿ ಧನಂಜಯ್ ತುಸು ಜೋರಾಗಿಯೇ ಅಬ್ಬರಿಸಲಿದ್ದಾರೆ. ಹೀಗಾಗಿ ಧನಂಜಯ್ ಸಿನಿಮಾದ ಪ್ರಮುಖ ವಿಲನ್ ಆಗಿರಲಿದ್ದಾರೆ ಎಂಬ ಸುದ್ದಿ ಹರಿದಾಡ್ತಿದೆ. ಉಳಿದಂತೆ ರವಿಶಂಕರ್ ಅಬ್ಬರವೂ ಇರಲಿದ್ದು ಠಾಕೂರ್ ಅನೂಪ್ ಸಿಂಗ್ ಮೈಕಟ್ಟು ಕೂಡ ಮನರಂಜಿಸಲಿದೆ. Press the subscribe button to get subscribed and hit the bell icon to get notified every time we upload a new video.